ಹನ್ನೊಂದನೆಯ ಸಂಧಿಯ ಏಳನೆಯ ನುಡಿ. ಸುರುಚಿ ರುಚಿರ ಸುಗಂಧ ಶುಚಿಯಂದ ರುತಿಹನು ಷಡ್ರಸಗಳು ಹನ್ನೆರಡು ರೂಪದ ಲಿಪ್ಪ ಶ್ರೀಭೂ ದುರ್ಗೆಯರ ಸಹಿತ ಸ್ವರಮಣನು 72,000 ಸಮೀರನ ರೂಪದೊಳಗಿದ್ದುರು ಪರಾಕ್ರಮ ಕರ್ತೃ ಎನಿಸುವ ನಾಡಿಗಳೊಳಿದ್ದು. ಪರಮಾತ್ಮ ನಮ್ಮ 72,000 ನಾಡಿಗಳಲ್ಲಿದ್ದಾನೆ ಎನ್ನುವ ಚಿಂತನೆಯನ್ನು ಮಾಡಬೇಕಾದಾಗ ಅನೇಕ ರೀತಿಯಾಗಿ ಮಾಡುತ್ತಾ ತೋರಿಸ್ತಾ ಹೋಗ್ತಾರೆ. ಆ ಭಗವಂತ ಹಿಂದೆ ತಿಳಿಸಿದ ಹಾಗೆ ತಾನು ಶಕ್ತಿಯಾದಿ ರೂಪಗಳಿಂದ ಇಂದ್ರಿಯಗಳಲ್ಲಿ ಇರ್ತಾನೆ, ಹಾಗೆಯೇ ಪರಮಾತ್ಮ ವಿಶ್ವಾದಿ ರೂಪಗಳಿಂದ ನಮ್ಮ ನಾಡಿಯಲ್ಲಿಯೂ ಇರ್ತಾನೆ. ಅಂತಹ ಭಗವಂತ ಷಡ್ರಸಗಳಲ್ಲಿ ನಾವು ತಿನ್ನುವಂತಹ ಪದಾರ್ಥಗಳು, ಆ ಪದಾರ್ಥಗಳಲ್ಲಿ ಇರುವ ರಸಗಳನ್ನು 6 ಭಾಗ ಮಾಡ್ತಾರೆ. ಕಹಿ, ಸಿಹಿ, ಒಗರು, ಹುಳಿ, ಉಪ್ಪು, ಖಾರ, ಇನ್ನೂ ಬೇಕಾದಷ್ಟು ರಸಗಳು ಉಂಟು. ಪ್ರಧಾನವಾಗಿ ಈ 6 ರಸಗಳು. ಈ 6 ರಸಗಳಲ್ಲೂ ಕೂಡ ಮತ್ತೆ 4 ಭಾಗಗಳು. ಒಂದು ಯಾವುದೋ ಸಿಹಿಯಾದ ಪದಾರ್ಥ ಅಂತಾದರೆ ಆ ಸಿಹಿಯಾದ ಪದಾರ್ಥ ಹೇಗಿರಬೇಕು? ಅದು ಒಳ್ಳೆಯ ರುಚಿಕಟ್ಟಾಗಿ ಇರಬೇಕು. ಹಾಗೆಯೇ ರುಚಿರ ಅಂದರೆ ನಮ್ಮ ದೇಹಕ್ಕೆ ಹಿತ ಆಗುವ ಹಾಗೆ ಇರಬೇಕು, ನಮ್ಮ ಮೂಗಿಗೂ ಆನಂದ ಆಗುವ ಹಾಗೆ, ಮನಸ್ಸಿಗೆ ನೆಮ್ಮದಿ ಬರುವ ಹಾಗೆ ಒಳ್ಳೆಯ ಸುವಾಸನೆ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಶುಚಿ, ಶುದ್ಧವಾಗಿ ಇರಬೇಕು. ಅಂದರೆ ಭಗವಂತನ ನೈವೇದ್ಯಕ್ಕೆ ಕೆಲವು ಪದಾರ್ಥಗಳನ್ನು ತೆಗೆದುಕೊಳ್ಳುತ್ತೇವೆ, ಕೆಲವು ಪದಾರ್ಥಗಳನ್ನು ತೆಗೆದುಕೊಳ್ಳೋದಿಲ್ಲ. ಆ ದೇವರು ನೈವೇದ್ಯವನ್ನು ಸ್ವೀಕಾರ ಮಾಡಬೇಕಾದಾಗ ಈ 4 ಅಂಶವನ್ನು ಗಮನಿಸ್ತಾನೆ. ಮೊದಲನೆಯದ್ದು ಅಡಿಗೆ ರುಚಿಕಟ್ಟಾಗಿ ಇರಬೇಕು. ಸನ್ಯಾಸಿಗಳು ಅಥವಾ ವಿಧವೆಯರು ಅಥವಾ ಇನ್ಯಾವುದೋ ವೈರಾಗ್ಯ ಪುರುಷರು ತಾವು ವೈರಾಗ್ಯವನ್ನು ತಾಳೋದಕ್ಕೋಸ್ಕರವಾಗಿ ತ್ಯಾಗವನ್ನು ಮಾಡಬೇಕಾದ್ದು ಧರ್ಮ ಮಾಡುತ್ತಾರೆ, ಮಾಡಲಿ. ಆದರೆ ಭಗವಂತನಿಗೆ, ಭಗವದ್ಭಕ್ತರಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕಾದಾಗ ಅದು ರುಚಿಯಾಗಿ ಇರಬೇಕು. ಆ ರುಚಿಯಾಗಿರಬೇಕು ಅಂತ ಯಾವ್ಯಾವುದೋ ಎಲ್ಲಿಂದೋ ತಂದು ಹಾಕೋದಲ್ಲ, ಮುಖ್ಯವಾಗಿ ಶುಚಿಯಾಗಿರಬೇಕು. ಒಂದಕ್ಕಿಂತ ಒಂದು ಉತ್ತಮವಾಗಿ ಬೆಳೆಸ್ತಾ ಹೋಗ್ತಾರೆ. ಈ ತರಹ ಪರಮಾತ್ಮ ಆ 6 ರಸಗಳಲ್ಲಿ ಈ 4 ತರಹದ ಗುಣಗಳನ್ನು ತುಂಬಿಕೊಂಡು ಇದ್ದಾನೆ. ಪ್ರತಿಯೊಂದರಲ್ಲೂ 4 ಭಾಗವನ್ನು ಮಾಡಿ ತೋರಿಸ್ತಾನೆ. ಆ 4ರಲ್ಲೂ ಮತ್ತೆ ಭಗವಂತನ 4 ರೂಪಗಳು ಮತ್ಸ್ಯ, ಭಾರ್ಗವ, ನರಸಿಂಹ, ಕಪಿಲ ರೂಪಗಳು. ಈ ತರಹ 6 ರಸಗಳಲ್ಲಿ 4 ಗುಣಗಳು. ಸೊ 6 × 4 = 24. ಆ 24 ಗುಣಗಳು 24 ಅಂಶಗಳಲ್ಲಿ ಮತ್ತೆ ಶ್ರೀಭೂದುರ್ಗಾ ರೂಪಗಳು. ಹಾಗಾದರೆ 24 × 3 ಟೋಟಲ್ ಆಗಿ 72. ಅದರಲ್ಲಿ ಪರಮಾತ್ಮನ 1,000 ರೂಪ, ಹಾಗಾದರೆ 72,000. ಹೀಗೆ ನಾವು ಈ ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ತಿಳಿಯಬೇಕು. ಒಂದು, ಆ 72,000 ನಾಡಿಗಳಲ್ಲಿ ಭಗವಂತನ ಈ ಎಲ್ಲ ರೂಪಗಳು ಉಂಟು. ಜೊತೆಗೆ ಭಗವಂತ ತಾನು ಎಲ್ಲೇ ಇರಬೇಕಾದಾಗಲೂ ತನ್ನ ಮಡದಿಯಾದಂತಹ ಲಕ್ಷ್ಮಿಯನ್ನು ಸೇರಿಸಿಕೊಂಡೇ ಇರ್ತಾನೆ. ಆ ಲಕ್ಷ್ಮೀದೇವಿ ಶ್ರೀ ಭೂದುರ್ಗಾ ರೂಪದಿಂದ ತಾನಿದ್ದುಕೊಂಡು ಪರಮಾತ್ಮ ಎಲ್ಲಿ ಇರ್ತಾನೋ ಅಲ್ಲೆಲ್ಲ ಕಡೆಯೂ ಕೂಡ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ಕಾಲದಲ್ಲೂ ಭಗವಂತನ ಜೊತೆಗೆ ಇದ್ದು ಭಗವಂತನ ಸೇವೆಯನ್ನು ಮಾಡ್ತಾಳೆ. ಅದರರ್ಥ ದೇವರಿಗೆ ಏನು ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಅನಿವಾರ್ಯವಾಗಿ ಹೆಂಡತಿ ಬೇಕು ಅಂತ ತಿಳಿದುಕೊಳ್ಳಬೇಡಿ. ನಮ್ಮ ಸ್ಥಿತಿ ಹಾಗಿರತ್ತೆ, ನಾವೆಲ್ಲ ಹೆಂಡತಿಯನ್ನು ಜೊತೆಗೆ ಕಟ್ಟಿಕೊಂಡು ಓಡಾಡೋದು ಯಾಕೆ? ನನಗೆ ಅಡಿಗೆ ಮಾಡಲಿಕ್ಕಾಗೋದಿಲ್ಲ, ನನಗೆ ತೊಳೆಯೋದು ಬೆಳೆಯೋದಾಗೋದಿಲ್ಲ, ಅದಕ್ಕಾಗಿ ನನಗೆ ಹೆಂಡತಿ ನನಗೆ ಅನಿವಾರ್ಯವಾಗಿ ಬೇಕು. ಆದರೆ ದೇವನಿಗೆ ಮಾತ್ರ ಅದಿಲ್ಲ, ಅವನು ಸ್ವರಮಣ. ಲಕ್ಷ್ಮಿ ಇಲ್ಲದೇನೆ ತನ್ನದೇ ಆದ ಸ್ತ್ರೀ ರೂಪಗಳಿಂದ ತಾನು ಆನಂದವನ್ನು, ಕ್ರೀಡೆಯನ್ನು ಅನುಭವಿಸುವ ವ್ಯಕ್ತಿ. ಆದರೂ ಲಕ್ಷ್ಮಿಯ ಮೇಲೆ ಅನುಗ್ರಹ, ನಮಗೆ ತಿಳಿಸಿಕೊಡಬೇಕಾಗಿದೆ ಎಷ್ಟು ಎತ್ತರದಲ್ಲಿ ಇದ್ದಾಳೆ ಲಕ್ಷ್ಮೀದೇವಿ. ದೇವರ ಅನುಗ್ರಹಕ್ಕೆ ಪಾತ್ರರಾದವರು ತಾನೇ ಉತ್ತಮರಾದವರು, ಯೋಗ್ಯರಾದವರು. ಆ ಭಗವಂತ ಒಂದು ಕ್ಷಣ ಬಿಡೋದಿಲ್ಲ ಅಂದರೆ ಪರಮಾತ್ಮನಿಗೆ ಪೂರ್ಣವಾಗಿರ್ತಕ್ಕಂತಹ ಸೇವೆಯನ್ನು ಮಾಡಿ ಆ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವಳು ಅನ್ನುವುದನ್ನು ನಮಗೆ ತಿಳಿಸಿಕೊಡಬೇಕು. ಅದರ ಲಕ್ಷ್ಮಿಯ ನಂತರದಲ್ಲಿ ಸಮೀರ, ವಾಯುದೇವರು, ಬ್ರಹ್ಮದೇವರು. ಆ ವಾಯು ಬ್ರಹ್ಮದೇವರು ಕೂಡ ನಮ್ಮ ದೇಹದಲ್ಲಿ ನಾಡಿಗಳಲ್ಲಿ ತುಂಬಿಕೊಂಡು ಇದ್ದಾರೆ. ಹೀಗೆ ಭಗವಂತ ಸರ್ವ ಸಮರ್ಥನಾದರೂ ತಾನು ಲಕ್ಷ್ಮಿಯನ್ನು, ವಾಯುದೇವರನ್ನು,
ಮಧ್ಯದಲ್ಲಿಟ್ಟುಕೊಂಡು ನಮಗೆ ಅನುಗ್ರಹವನ್ನು ಮಾಡುತ್ತಾನೆ. ಅವನು ಉರುಪರಾಕ್ರಮ, ಆದರೂ ಎಲ್ಲವನ್ನು ತಾನೇ ಮಾಡುತ್ತಾನೆ. ಅದಕ್ಕಾಗಿ ಅವನು ಕರ್ತೃ. ಭಾವಾರ್ಥದಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ತಿದ್ದಿಕೊಳ್ಳಿ. ಪರಮಾತ್ಮ 12 ರೂಪಗಳಿಂದ ಅಲ್ಲಿ ಲಕ್ಷ್ಮೀ ಬ್ರಹ್ಮರುದ್ರರಿದ್ದಾರೆ ಅಂತಾಗಿದೆ, ಅಲ್ಲ. ಭಗವಂತ 12 ರೂಪಗಳಿಂದ ಇರ್ತಾನೆ, ಇಷ್ಟು ಸಾಕು. ಅಲ್ಲಿ ಲಕ್ಷ್ಮೀ ಬ್ರಹ್ಮರು ಇದ್ದದ್ದು ಸತ್ಯ, ಆದರೆ 12 ರೂಪಗಳಿಂದ ಅನ್ನೋದು ಅಲ್ಲಿ ಸಂಬಂಧಪಟ್ಟದ್ದಲ್ಲ. ಹೀಗೆ ಆ ಭಗವಂತನ ಆ 6 ರಸಗಳು, ಒಂದೊಂದರಲ್ಲಿ 2 ರೂಪ, ಹೀಗಾಗಿ 12 ರೂಪಗಳು. ಆ 12 ರೂಪಗಳಿಂದ ಭಗವಂತ ಇರ್ತಾನೆ. 6 ರಸಗಳಲ್ಲಿ 4 ಗುಣಗಳು, ಹೀಗಾಗಿ 24. ಅಲ್ಲಿ ಶ್ರೀಭೂದುರ್ಗೆಯರು 72. ಕೊನೆಗೆ 1000 ಭಗವಂತನ ರೂಪಗಳು, 72,000. ಹೀಗೆ ಪರಮಾತ್ಮನ ರಸಗತವಾದ, ನಾಡಿಗತವಾದ, ಆ ಶ್ರೀಭೂದುರ್ಗೆಯಿಂದ ಸೇವಿತವಾದ, ವಾಯುವಿನಿಂದಲೂ ಸೇವಿತವಾದ ರೂಪದ ಚಿಂತನೆ ಆಗಬೇಕು. 11 ಸಂಧಿಯ 8 ನುಡಿ. ನಿನ್ನ ಸರ್ವತ್ರದಲ್ಲಿ ನೆನೆವ ಅನ್ಯ ಕರ್ಮವ ಮಾಡಿದರೂ ಸರಿ ಪುಣ್ಯಕರ್ಮಗಳೆನಿಸುವವು ಸಂದೇಹವಿನಿತಿಲ್ಲ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜಾಶ್ವಭೂದನ ಧಾನ್ಯ ಮೊದಲಾದ ಕಿಲ ದಾನವ ಮಾಡಿ ಫಲವೇನು? ಮುಂದೆ ಹೋದಂತೆಲ್ಲ ಹಿಂದಿನದು ಮರೆಯಬಾರದು. ಆ ಕಾರಣಕ್ಕಾಗಿ ಜಗನ್ನಾಥದಾಸರು ಆಗಾಗ ಹಿಂದಿನ ವಿಷಯಗಳನ್ನು ಸ್ಮರಣೆಯನ್ನು ಮಾಡಿಸ್ತಾ ಮತ್ತೆ ಮತ್ತೆ ಹೊಸ ಹೊಸ ವಿಷಯಗಳನ್ನು ಪರಿಚಯ ಮಾಡಿಸ್ತಾರೆ. ಆ ಭಗವಂತನ ಚಿಂತನೆ ನಮಗೆ ಯಾವಾಗಲೂ ಇರಬೇಕು. ಆ ಪರಮಾತ್ಮನ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದರೆ, ಸ್ಮರಣೆ ಮಾಡೋದು ಅಂದರೆ ಸುಮ್ಮನೆ ರಾಮ ಕೃಷ್ಣ ನಾರಾಯಣ ಅಂತ ಬಾಯಿಂದ ಅನ್ನೋದು ಇಷ್ಟೇ ಸಾಲದು. ಆ ಸ್ಮರಣೆ ಮಾಡಬೇಕಾದಾಗ ಭಗವಂತನ ಮಹಿಮೆಗಳ ಜ್ಞಾನ ಆಗಬೇಕು. ಮನಸ್ಸು ಏಕಾಗ್ರತೆಯಿಂದ ಇಲ್ಲಿ ಇರಬೇಕು. ಎಲ್ಲವನ್ನು ಮರೆಯಬೇಕು. ಹೊಸ ಹೊಸ ಗುಣಗಳ ಆ ಚಿಂತನೆ ಆಗ್ತಾ ಆ ಭಗವಂತನ ನೆನೆದು ಮನಸ್ಸು ಪೂರ್ಣವಾಗಿ ತಲ್ಲೀನ ಆಗಬೇಕು. ಆ ತರಹ ಭಗವಂತನಲ್ಲಿ ಮನಸ್ಸು ಲೀನವಾಗುವ ಸ್ಥಿತಿ, ಅದು ಜ್ಞಾನಿಗಳ ಉಪದೇಶದಿಂದ, ಪಾಠ ಪ್ರವಚನಗಳಿಂದ ಆಗತ್ತೆ. ಆ ತರಹದ ಜ್ಞಾನಿಗಳ ಉಪದೇಶ ಸಿಕ್ಕಾಗ ಆ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ವ್ಯತ್ಯಾಸ ಮಾಡಿಕೊಳ್ಳೋ ಸ್ಥಿತಿ ಬರುತ್ತೆ. ಯಾರೋ ಯೋಗ್ಯರಾದ ಜ್ಞಾನಿಗಳು ನಮ್ಮ ಮನೆಗೆ ಬಂದಿದ್ದಾರೆ, ಅಥವಾ ನಾನು ಅವರ ಹತ್ತಿರ ಹೋಗಿದೆ, ಉತ್ತಮವಾದ ಉಪದೇಶವನ್ನು ಮಾಡ್ತಾ ಇದ್ದರು. ಆ ಉಪದೇಶ ನಡೆದಾಗ ಅದು ಸಂಧ್ಯಾವಂದನ ಸಮಯವೋ ಅಥವಾ ಇನ್ನೇನೋ ನಮ್ಮ ಪ್ರದಕ್ಷಿಣೆಯ ನಮಸ್ಕಾರದ ಸಮಯವೋ ಆದಾಗ ನನಗೆ ಸಮಯ ಆಗಿದೆ ಅಂತ ಆ ಜ್ಞಾನೋಪದೇಶವನ್ನು ಅರ್ಧದಲ್ಲೇ ಬಿಟ್ಟು ಎದ್ದು ಹೋಗಬೇಡಿ. ಆ ಸಂದರ್ಭದಲ್ಲಿ ಭಗವಂತನನ್ನು ಅನುಭವ ಮಾಡಿಕೊಳ್ಳೋದು, ಅದನ್ನು ಮನಸ್ಸಿನಲ್ಲಿ ತಂದುಕೊಳ್ಳೋದು, ಅದು ಬಹಳ ದೊಡ್ಡದಾದದ್ದು. ಅದು ನಡೀತಾ ಇರಬೇಕಾದಾಗ ಈ ತರಹದ ನಮಸ್ಕಾರ ಪ್ರದಕ್ಷಿಣೆ ರೂಪವಾದ ಅನ್ಯ ಕರ್ಮಗಳನ್ನು ಆ ಕ್ಷಣದಲ್ಲಿ ನಾವು ಬಿಟ್ಟು ಮತ್ತೆ ಮುಂದೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರೋದು. ಹೀಗಾಗಿ ಅಂಥ ಅದನ್ನು ಮಾಡಿದರೂ ಅದು ಪುಣ್ಯಕರ್ಮಗಳು. ಆದರೆ ಯಾವುದೋ TV ಸೀರಿಯಲ್ ನೋಡ್ತಾ ಇನ್ಯಾರ್ದೋ ಆತಿಥ್ಯವನ್ನು ಸ್ವೀಕಾರ ಮಾಡೋದು ಅಥವಾ ಮಾಡುವ ನೆಪದಲ್ಲಿ, ಹರಟೆಯ ನೆಪದಲ್ಲಿ ಆಗ ನಾವು ಬಿಡುತ್ತೇವೆಲ್ಲ. ಆ ಬಿಟ್ಟದ್ದಕ್ಕಾಗಿ, ಸಮಯ ಮೀರಿದ್ದಕ್ಕಾಗಿ ಅವಶ್ಯವಾಗಿ ಪಾಪಗಳು ಉಂಟು. ಜ್ಞಾನೋಪದೇಶವನ್ನು ಪಡೀತಾ ಭಗವಂತನ ಆ ಮಹಿಮೆಯನ್ನು ಅನುಭವ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕರ್ಮಗಳು ವಿಳಂಬವಾದರೆ ನಮಗೆ ಪಾಪ ಬರೋದಿಲ್ಲ, ಅದು ಪುಣ್ಯವೇ ಬರುತ್ತೆ. ಆ ಭಗವಂತನ ಸ್ಮರಣೆಯನ್ನು ಮಾಡಿಕೊಳ್ಳುವ ಪ್ರಸಂಗಗಳೇನು ಅದನ್ನು ನೆನಪಿಸಿಕೊಡುತ್ತಾರೆ. ಹಿಂದೆ ಹೇಳಿದ ಹಾಗೆ, ಸರ್ವ ಪ್ರತೀಕ ಸಂಧಿಯಲ್ಲಿ ತಿಳಿಸಿದ ಹಾಗೆ, ಪರಮಾತ್ಮನನ್ನು ನಿರಂತರವಾಗಿ ನೆನೆಯಬೇಕು, ಸಾಧ್ಯ ಆಗದೋದಿಲ್ಲ. ಹಾಗಾದರೆ ಕೆಲವು ಪ್ರಸಂಗದಲ್ಲಾದರೂ ಅವಶ್ಯವಾಗಿ ಮಾಡಿ. ಅದು ಸಾಧನೆಯ ಮುಖ್ಯವಾದ ಪ್ರಸಂಗಗಳು ಯಾವುದು? ಮೊಟ್ಟ ಮೊದಲನೆಯದಾಗಿ ಸ್ನಾನ. ನದಿಗಳ ಸ್ನಾನ ಇರ್ಬೋದು, ಅಥವಾ ಸ್ನಾನ ಅನ್ನೋ ಶಬ್ದಕ್ಕೆ ಅರ್ಥ ಧ್ಯಾನ. ಆ ಧ್ಯಾನ ಮಾಡಬೇಕಾದಾಗ, ನಾವು ನದಿಯಲ್ಲಿ ನೀರಿನಲ್ಲಿ ಮುಳುಗಬೇಕಾದಾಗ, ಜಪವನ್ನು ಮಾಡಬೇಕಾದಾಗ, ವಿಶೇಷವಾದ ಹೋಮವನ್ನು ಮಾಡಬೇಕಾದಾಗ, ನಾವು ಅನ್ನದಾನ ಅಥವಾ ಅನ್ನದ ಭೋಜನದ ಸಂದರ್ಭ ಇದ್ದಾಗ, ಯಾವ ತರಹದ ದಾನಗಳನ್ನು ಮಾಡಬೇಕು? ವಸ್ತ್ರದ ದಾನ ಮಾಡೋಣ. ದೇವರು ಶಕ್ತಿ ಕೊಟ್ಟಿದ್ರ ಅಂದರೆ ಗಜ, ಅಶ್ವ, ಭೂ, ಧನ, ಧಾನ್ಯ, ಯಾರ್ಯಾರಿಗೆ ಯಾವ್ಯಾವ ತರಹದ ಶಕ್ತಿ ಯೋಗ್ಯತೆ ಇದೆ ಅವಶ್ಯವಾಗಿ ಅದನ್ನು ದಾನವನ್ನು ಮಾಡಬೇಕು. ಇವೆಲ್ಲವೂ ಸಾಧನೆಯ ಮೆಟ್ಟಲುಗಳು. ಆದರೆ
ಈ ತರಹದ ದಾನ ಆಗಿರ್ಬೋದು, ಸ್ನಾನ ಆಗಿರ್ಬೋದು, ಜಪ ಆಗಿರ್ಬೋದು, ಹೋಮ ಆಗಿರ್ಬೋದು, ಭೋಜನ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಧನೆಯ ಮೆಟ್ಟಲುಗಳು ಆಗೋದು ಯಾವಾಗ, ಆ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ಬಂದಾಗ. ಹೀಗಾಗಿ ಈ ಸಾಧನೆಯನ್ನು ಮಾಡುವ ಸಂದರ್ಭದಲ್ಲೂ ದೇವರನ್ನು ಮರೆತು ಬಿಟ್ಟದ್ದಾದರೆ ಅದನ್ನು ಮಾಡಿ ಏನು ಫಲ? ಸಿಗಬೇಕಾದ ಪೂರ್ಣವಾದ ಫಲ ಸಿಗುವುದಿಲ್ಲ. ಪ್ರತಿ ಕ್ಷಣದಲ್ಲೂ ಮಾಡಲಿಕ್ಕಾಗದೆ ಹೋದರೂ ಇಷ್ಟಾದರೂ ಮಾಡಬೇಕು. ಕೆಲವೊಂದು ಸಂದರ್ಭದೊಳಗೆ ಮಹಾಮಹಾಜ್ಞಾನಿಗಳಿಗೆ ಎಂತೆಂತಹ ದೇವರನ್ನು ಮರೆಯುವ ಪ್ರಸಂಗದಲ್ಲೂ ಆ ಚಿಂತನೆಯನ್ನು ಮಾಡಿದ್ದು ಉಂಟು. ಅದನ್ನೇ ನಮಗೆ ನೆನಪಿಸಿಕೊಡ್ತಾರೆ. ಭೀಮಸೇನ ದೇವರು ಯುದ್ಧ ಆಡಬೇಕಾದಾಗಲೂ ನಾನು ದುರ್ಯೋಧನನನ್ನು ಕೊಲ್ತಾ ಇರೋದು, ನನ್ನ ಹೆಂಡತಿಯನ್ನು ಸೆಳೆದ, ನನಗೇನು ಅಂದ, ಬೈದ, ವಿಷ ಹಾಕಿದ ಅಲ್ಲ. ಇದು ಭಗವಂತನ ಪ್ರೀತಿಕರವಾದಂತಹ ಕಾರ್ಯ. ಭಗವಂತ, ನೀನು ನನ್ನೊಳಗೆ ನಿಂತುಕೊಂಡು ಈ ದುಷ್ಟನ ಸಂಹಾರವನ್ನು ಮಾಡಿಸ್ತಾ ಇದ್ದೀಯಾ ಅಂತಾನೇ ಚಿಂತನೆಯನ್ನು ಮಾಡುತ್ತಾ ಸಂಹಾರ ಮಾಡಿದೆ. ಪ್ರಿಯವ್ರತಾದಿಗಳು ರಾಜ್ಯವನ್ನು ಭೋಗ ಮಾಡೋದು, ದೇವತೆಗಳು ಕೂಡ ಸ್ವರ್ಗದಲ್ಲಿದ್ದುಕೊಂಡು ಭೋಗ ಮಾಡೋದು, ಇದು ಎಲ್ಲವೂ ಕೂಡ ಯಾಕೆ? ಅವರು ಭಗವಂತನ ಚಿಂತನೆಯನ್ನು ನಿರಂತರ ಮಾಡುತ್ತಾರೆ. ಅದಕ್ಕಾಗಿ ಅಂತಹ ಪ್ರಸಂಗದಲ್ಲೂ ಅವರಿಗೆ ಪುಣ್ಯ ಹೆಚ್ಚಾಗತ್ತೆ. ಹೀಗಾಗಿ ಆ ಭಗವಂತನ ಪುಣ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕಾಗಿ ಸಾಧನೆಯನ್ನು ಮಾಡಬೇಕು. ಆ ಮಾಡುವ ಸಾಧನೆಯಲ್ಲಿ ದೇವರ ಸ್ಮರಣೆ ಇರಬೇಕು. ಇದನ್ನು ಮುಖ್ಯವಾಗಿ ತಿಳಿಸಿಕೊಡುತ್ತಾರೆ.